शरणागत दीनार्थ परित्राण परायणे सर्वस्यार्थी हरे देवी नारायणी नमोस्तुते। ವಿಶೇಷವಾಗಿ ನಾವು ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ಒಂದು ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡತಕ್ಕಂತದ್ದು ನಮ್ಮ ಒಂದು ಪರಂಪರೆ. ಅದೇ ರೀತಿಯಾಗಿ ಸ್ವರ್ಣಗೌರಿ ವ್ರತವನ್ನು ಕೂಡ ಅದೇ ರೀತಿಯಾಗಿ ನಾವು ಆಚರಣೆ ಮಾಡತಕ್ಕಂತದ್ದು ನಮ್ಮ ಒಂದು ಪರಂಪರೆಯಿಂದ ವ್ರತ ಎನ್ನುವಂತ ರೀತಿಯಲ್ಲಿ ನಡೆದುಕೊಂಡು ಬಂದಿದೆ. ಈ ವ್ರತ ಎನ್ನುವಂತದ್ದು ಪ್ರತಿ ವರ್ಷವೂ ಕೂಡ ಬರ್ತಾನೆ ಇರುತ್ತೆ, ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡ್ತಾನೆ ಇರ್ತೀವಿ. ಅದರಿಂದ ನಮ್ಮ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಇವೆಲ್ಲವೂ ಸಿಗಬೇಕು ಅನ್ನೋ ಕಾರಣಕ್ಕೆ ಇಂಥ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಸ್ವರ್ಣಗೌರಿ ವ್ರತ, ಈ ಸ್ವರ್ಣಗೌರಿ ವ್ರತ ಎನ್ನುವಂಥದ್ದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಈ ಗೌರಿ ವ್ರತವನ್ನು ಗಣೇಶ ಹಬ್ಬದ ಅಂದರೆ ಗಣೇಶ ಚತುರ್ಥಿಯ ಹಿಂದಿನ ದಿನ ಮಾಡ್ತಕ್ಕಂಥದ್ದು. ಇದು ಭಾದ್ರಪದ ಶುಕ್ಲಪಕ್ಷದ ತದಿಗೆ ದಿವಸ ಬರತಕ್ಕಂಥದ್ದು. ಇದು ಈ ವರ್ಷದಲ್ಲಿ 21ನೇ ತಾರೀಕು ಶುಕ್ರವಾರ ದಿನ ಬಂದಿದೆ. 21 ಶುಕ್ರವಾರ ಆಗಸ್ಟ್ 2020 ಆವತ್ತೊಂದು ದಿವಸ ಶುಕ್ರವಾರ ಬಂದಿರೋದು ಬಹಳ ಒಳ್ಳೆಯ ವಿಶೇಷ. ಮತ್ತು ಶುಕ್ರವಾರ ದಿವಸ ಲಕ್ಷ್ಮೀ ಪೂಜೆ ಬಹಳ ಮಹತ್ವ ಕೊಡುತ್ತೆ. ಲಕ್ಷ್ಮೀ ಸರಸ್ವತಿ ದುರ್ಗಿ ದೇವಿ ಈ ರೀತಿಯಾಗಿ ಬೇರೆ ಬೇರೆ ವಿಧವಾಗಿ ನಾವು ಬೇರೆ ಬೇರೆ ಮುಖದಲ್ಲಿ ಬೇರೆ ಬೇರೆ ಒಂದು ಚೈತನ್ಯವನ್ನು ಆರಾಧನೆ ಮಾಡ್ತೀವಿ. ಹಾಗೆ ಸ್ವರ್ಣಗೌರಿ ವ್ರತ ಮಾಡೋದ್ರಿಂದ ನಮ್ಮ ಕುಟುಂಬದಲ್ಲಾಗಲಿ ಸಮಾಜದಲ್ಲಾಗಲಿ ಬಂಧು ಬಾಂಧವರಲ್ಲಾಗಲಿ ಸುಖ ಸಮೃದ್ಧಿ ಯಶಸ್ಸು ಕೀರ್ತಿ ಲಾಭ ವಿದ್ಯಾಭ್ಯಾಸ ಆರೋಗ್ಯ ಆಯುಷ್ಯ ಇವೆಲ್ಲವೂ ಮನುಷ್ಯನಿಗೆ ತುಂಬ ಅಗತ್ಯ ಇರತಕ್ಕಂಥದ್ದು. ಹಾಗಾಗಿ ಹಬ್ಬ ಹರಿದಿನಗಳನ್ನು ಬಹಳ ಒಂದು ಶ್ರದ್ಧಾ ಭಕ್ತಿಯಿಂದ ನಾವು ಮಾಡ್ತೀವಿ. ಶ್ರದ್ಧಾಂ ಕಾಮಸ್ಯ ಮಾತರಂ, ಶ್ರದ್ಧೆ ನಮ್ಮ ತಾಯಿ. ಹಾಗಾಗಿ ಶ್ರದ್ಧೆ ಭಕ್ತಿಯಿಂದ ನಾವು ಮಾಡಿರ್ತಕ್ಕಂಥ ಪೂಜೆ ಪೂರ್ತಿಯಾಗಿರ್ತಕ್ಕಂಥ ಫಲ ಸಿಗತ್ತೆ, ನಮ್ಮ ಕುಟುಂಬದ ಮೇಲೆ ದೇವಿ ಅನುಗ್ರಹ ಸದಾಕಾಲ ಇರುತ್ತೆ ಅನ್ನುವಂಥ ಒಂದು ಭಾವನೆಯಿಂದ ನಾವು ಈ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಸ್ವರ್ಣಗೌರಿ ವ್ರತವನ್ನು ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮೀ ವಾಸವಾಗಿರ್ತಾಳೆ, ಸ್ತ್ರೀಲಕ್ಷ್ಮಿ ಪ್ರಾಪ್ತಿಯಾಗತ್ತೆ, ಅಲಕ್ಷ್ಮಿ ನಿವಾರಣೆ ಆಗತ್ತೆ, ಮತ್ತು ಮನೆಯಲ್ಲಿ ಚಿರ ಸೌಭಾಗ್ಯ ಮನೆಯಲ್ಲಿ ದೊರಕತ್ತೆ. ಈ ರೀತಿಯಾಗಿ ಮಾನಸಿಕವಾಗಿ ಮತ್ತು ಧಾರ್ಮಿಕವಾಗಿ ಚಿಂತನೆಯನ್ನು ಮಾಡುವಾಗ ನಮ್ಮ ಹಬ್ಬ ಹರಿದಿನಗಳಲ್ಲಿ ವ್ರತಗಳಲ್ಲಿ ಬಹಳ ಮಹತ್ವ ಇದೆ ಎನ್ನುವಂಥದ್ದನ್ನು ಪ್ರಾಚೀನರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ನಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಕುಟುಂಬದಲ್ಲಿ ಪ್ರತಿಯೊಬ್ಬರು ಕೂಡ ವ್ರತವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಈ ಗೌರಿ ಆಚರಣೆ ಬಹಳ ಮಹತ್ವ ಪಡೆದಿದೆ. ಇದಕ್ಕೆ ಗೌರಿ ಬಾಗಿನ ಅಂತಲೂ ಕೂಡ ಕೊಡೋ ಪದ್ಧತಿ ಇದೆ. ಮೊರದಲ್ಲಿ ಗೌರಿ ಬಾಗಿನವನ್ನು ಕೊಡ್ತಾರೆ, ಅದನ್ನು ಕೊಟ್ಟು ಸುಮಂಗಲಿಯರಿಗೆ ಕೊಟ್ಟು ದಾನವಾಗಿ ಕೊಟ್ಟು ಆಶೀರ್ವಾದ ಪಡೆಯೋದ್ರಿಂದ ಸ್ವರ್ಣಗೌರಿಯ ಪೂರ್ಣಾನುಗ್ರಹದ ಜೊತೆಗೆ ಮನೆಯಲ್ಲಿ ಚಿರ ಸೌಭಾಗ್ಯ ಶಾಂತಿ ಸುಭಿಕ್ಷವಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡಿಕೊಡ್ತಕ್ಕಂಥದ್ದು. ಈ ವ್ರತ ತುಂಬ ಹಳೆಯ ಪರಂಪರೆಯಿಂದ ನಡೆದುಕೊಂಡು ಬಂದಿರತಕ್ಕಂಥದ್ದು. ಒಂದು ಕುಟುಂಬದವರು ಮಾಡ್ಕೊಂಡು ಬರ್ತಾ ಇದ್ದರೆ ಇದನ್ನು ಪ್ರತಿ ವರ್ಷವೂ ಕೂಡ ಮಾಡಬೇಕು ಅನ್ನುವಂಥದ್ದು ಇದು ವ್ರತ ಅಂತ ಹೇಳ್ತೀವಿ. ವ್ರತ ಅಂದರೆ ಪ್ರತಿ ವರ್ಷ ಬರತಕ್ಕಂಥದ್ದು. ನಮ್ಮ ಒಂದು ಕುಟುಂಬದಲ್ಲಿ ಆಚರಣೆ ಇದ್ದರೆ ಅದನ್ನು ಹಾಗೆ ಆಚರಣೆ ಮಾಡಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು, ಮುಂದಿನ ಪೀಳಿಗೆಗೆ ಹೋಗ್ತಕ್ಕಂಥದ್ದು, ಮುಂದಿನ ಕುಟುಂಬದ ರಕ್ಷಣೆ ಮತ್ತು ದೇವರ ಒಂದು ಅನುಗ್ರಹ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಪ್ರಾಚೀನರು ಮಾಡಿಕೊಟ್ಟಿದ್ದಾರೆ. ಅದನ್ನು ಆ ಹಾದಿಯಲ್ಲಿ ನಾವು ತಿಳ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ದೇವರ ಅನುಗ್ರಹ ನಮಗಾಗಬೇಕು. ಇಲ್ಲಿ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಾರಣ ಏನೊಂದು ಅಂತಂದರೆ ಕೊರೋನಾ ಮಹಾಮಾರಿ ರೋಗದಿಂದ ಪ್ರಪಂಚ ಎಲ್ಲ ಭಯಭೀತ ಆಗಿದೆ. ಹಾಗಾಗಿ ಈ ವರ್ಷ ಮಾಡ್ತಕ್ಕಂಥ ಸ್ವರ್ಣಗೌರಿ ವ್ರತದ ಆಚರಣೆ ಏನಿದೆ 21ನೇ ತಾರೀಕು ಶುಕ್ರವಾರ 2020 ಆಗಸ್ಟ್ ತಿಂಗಳಲ್ಲಿ ಅಂದರೆ ಬರೋ ಶುಕ್ರವಾರ, ಇದನ್ನು ಸರಳವಾಗಿ ಮತ್ತು ಕುಟುಂಬದಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ನೀವು ಪೂಜೆಯನ್ನು ಆಚರಣೆ ಮಾಡಿ. ಸಾರ್ವಜನಿಕವಾಗಿ ಬೇಡ, ಯಾಕೆಂದರೆ ಸಾರ್ವಜನಿಕವಾಗಿ ಮಾಡೋದ್ರಿಂದ ಈ ಕೊರೋನಾ ಮಹಾಮಾರಿ ಭಯ ಇರೋದ್ರಿಂದ ನಾವು ದೇವರನ್ನು ನಾವು ಮನೆಯಲ್ಲಿ ಸರಳವಾಗಿ ಮತ್ತು ಅತಿ ಒಂದು ಸಂಕ್ಷಿಪ್ತವಾಗಿ ಔಪಚಾರಿಕವಾಗಿ ಸಾಂಕೇತಿಕವಾಗಿ ಮಾಡಿಕೊಳ್ಳೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಮತ್ತು ಈ ಧರ್ಮ ಶಾಸ್ತ್ರ ಪೂಜೆ ಪುರಾಣ ವ್ರತ ಎಲ್ಲವನ್ನು ಕೂಡ ನಾವು ಬಿಡೋದಕ್ಕಾಗೋದಿಲ್ಲ. ನಮ್ಮ ಒಂದು ಪರಂಪರೆ ನಡ್ಕೊಂಬಂದಿದೆ, ಇದನ್ನು ಮಾಡಬೇಕಾಗತ್ತೆ. ಕೆಲವು ಸಮಯ ನಾವು ದೊಡ್ಡದಾಗಿ ಮಾಡೋದಕ್ಕಾಗಿಲ್ಲ ಅಂದರೂ ಕೂಡ ಸಾಂಪ್ರದಾಯಿಕವಾಗಿ ಶಿಷ್ಟಾಚಾರಕ್ಕೋಸ್ಕರವಾಗಿಯೂ ಕೆಲವು ಸಮಯದಲ್ಲಿ ಮಾಡಬೇಕಾಗತ್ತೆ. ಹಾಗಾಗಿ ಶಿಷ್ಟಾಚಾರಕ್ಕೋಸ್ಕರ ಸಾಂಪ್ರದಾಯಿಕವಾಗಿ ಮತ್ತು ಸರಳವಾಗಿ ನಿಮ್ಮ ಮನೆಯಲ್ಲಿ ಇದನ್ನು ಆಚರಣೆ ಮಾಡಿ ನಿಮಗೆ ಆ ಗೌರಿ ಪೂರ್ಣಾನುಗ್ರಹವನ್ನು ಕೊಡಲಿ. ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿದ್ದು ಸದಾ ಸಂತೋಷವಾಗಿ ನಿಮ್ಮ ಕುಟುಂಬವನ್ನು ಇಟ್ಟು ದಶ ದಿಕ್ಕುಗಳಿಂದ ತಾಯಿ ನಿಮ್ಮನ್ನೆಲ್ಲರನ್ನೂ ಕೂಡ ಕಾಪಾಡಲಿ, ಜೊತೆಗೆ ಸರ್ವತೋಮುಖ ಆಗಿರತಕ್ಕಂಥ ಯಶಸ್ಸನ್ನು ಕೊಡಲಿ.
ಮಕ್ಕಳಿಗೆ ಸದ್ವಿದ್ಯಾ ಸದ್ಬುದ್ಧಿ ಸದಾಚಾರ ಸಂಪನ್ನರಾಗಿ ಎಲ್ಲ ರೀತಿಯ ಸರಸ್ವತಿಯ ಪೂರ್ಣ ಅನುಗ್ರಹ ತಮಗೆ ತಮ್ಮ ಕುಟುಂಬದಲ್ಲಿ ಮಕ್ಕಳಿಗೆ ಕೊಡಲಿ. ವೃದ್ಧರಿಗೆ ಆಯುಷ್ಯವನ್ನು ಆರೋಗ್ಯವನ್ನು ಚಿರ ಸೌಭಾಗ್ಯವನ್ನು ಯಶಸ್ಸನ್ನು ಉದ್ಯೋಗದಲ್ಲಿ ಕೀರ್ತಿಯನ್ನು ಎಲ್ಲವನ್ನೂ ಕೂಡ ಆ ತಾಯಿ ನಿಮಗೆ ನಿಮ್ಮ ಕುಟುಂಬಕ್ಕೆ ದಯಪಾಲಿಸಲಿ. ಮತ್ತು ಈ ಸುವರ್ಣಗೌರಿಯ ಒಂದು ಪೂಜೆ ಮಾಡಿದ್ರಿಂದ ಪ್ರಾರ್ಥನೆ ಮಾಡಿದ್ರಿಂದ ನಿಮಗೆ ಎಲ್ಲ ರೀತಿಯ ಒಳ್ಳೆಯದನ್ನು ಒಳಿತನ್ನು ತಾಯಿ ಮಾಡಲಿ ಅಂಥೇಳಿ ದೇವರಲ್ಲಿ ನಾನು ಮನಸ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಓಂ ಸ್ವಸ್ತಿ. ಶುಭವಾಗಲಿ.